ಪೊಲೀಸ್ ಆಯುಕ್ತರ ಸುದ್ದಿಗೋಷ್ಠಿ. ಬೆಂಗಳೂರಿನಲ್ಲಿ ಇತ್ತೀಚೆಗೆ ನಡೆದ ಶೂಟೌಟ್ ಪ್ರಕರಣ ಹಾಗೂ ಸಂಚಾರಿ ನಿಯಮ ಉಲ್ಲಂಘನೆ ತಡೆಗಟ್ಟಲು ಸಿಸಿ ಕ್ಯಾಮೆರಾ ಅಳವಡಿಕೆ ಕುರಿತು ಪೊಲೀಸ್ ಆಯುಕ್ತ ಪ್ರತಾಪ್ ರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡುತ್ತಿರುವುದು. ಡಿಸಿಪಿ ಗಿರೀಶ್ ಹಾಗೂ ಅಪಾರ ಆಯುಕ್ತ ಸುಬ್ರಹ್ಮಣಿ ಇದ್ದಾರೆ. ಇಬ್ಬರು ಗಾಯಗೊಂಡಿದ್ದ ಇಬ್ಬರು ಆಸ್ಪತ್ರೆಗೆ ಸೇರಿಸಿದ್ದು, ಅವರಿಬ್ಬರು ಯಾವುದು ಪ್ರಾಣಾಪಾಯ ಇಲ್ಲ, ಅವ್ರಿಗೆ ಸರ್ಜರಿ ನಡೆದು ಗುಣಮುಖರಾಗಿದ್ದಾರೆ. ಈ ಪ್ರಕರಣದಲ್ಲಿ ನಮ್ಮ ಪೂರ್ವ ವಲಯದ ಮೆಡಿಷನ್ ಸಿಬ್ಬಂದಿ ಮತ್ತು ನಮ್ಮ ವೈಟ್ಫೀಲ್ಡ್ ಶಿಸ್ತುಗಿರೋ ವಿಶೇಷ ತಂಡಗಳನ್ನು ರಚಿಸಿ ಈ ಪ್ರಕರಣವನ್ನು ಛೇದಿಸಲು ಆರೋಪಿತರು ಒಳಗಾಗಿ ಆಂಧ್ರಪ್ರದೇಶ ಪ್ರಕಾಶಂ ಜಿಲ್ಲೆಯಲ್ಲಿ 3 ಜನ ಆರೋಪಿತರನ್ನು ಇಂಟರ್ಸೆಪ್ಟ್ ಮಾಡಿದ್ದಾರೆ. ಆ 3 ಜನ ಆರೋಪಿತರನ್ನು ಇಂಟರ್ಸೆಪ್ಟ್ ಮಾಡಿ ವಶಕ್ಕೆ ಪಡೆದುಕೊಂಡು ಈಗ ವಾಪಸ್ ಬೆಂಗಳೂರಿಗೆ ಕರೆ ತರ್ತಾ ಇದ್ದಾರೆ. ಈ ಪ್ರಕರಣದ ಹಿನ್ನೆಲೆ ನೋಡಿದಾಗ ಈ ಗಾಯಗೊಂಡಿದ ವ್ಯಕ್ತಿ ಮದನಪಲ್ಲಿಯಲ್ಲಿ ಮತ್ತು ಆ ಸುತ್ತಮುತ್ತಲ ಪ್ರದೇಶಗಳಲ್ಲಿ ಅವರಿಗೆ ವೈಯಕ್ತಿಕವಾಗಿ ಇರುವಂತಹ ಒಂದು ಎನಿಮಿಟಿ ಎನ್ಮಿಟಿಯಿಂದ ಇವರ ಅಪೋಸಿಟ್ ಪಾರ್ಟಿಯವರು ಈ 4 ಜನ ಬಂದು ಇವರ ಮೇಲೆ ಗುಂಡು ಹಾರಿಸಿದ್ದಾರೆ ತಿಳಿದು ಬಂದಿದೆ. ಈಗ ಗುಂಡು ಹಾರಿಸಿದವರು ಎಷ್ಟು ಪ್ರಕರಣಗಳಲ್ಲಿದ್ದಾರೆ ಮತ್ತು ಯಾವ ರೀತಿ ಇವರದು ಹಿನ್ನೆಲೆ ಇದೆಯೋ, ಇಲ್ಲಿ ಬೆಂಗಳೂರಿಗೆ ಬಂದು ಅವರನ್ನು ಕಸ್ಟಡಿ ಪಡೆದುಕೊಂಡಿದ್ದ ನಂತರ ಅರೆಸ್ಟ್ ಮಾಡಿದ ನಂತರ ನಾವು ತಿಳ್ಕೊಂಡು ತಮಗೆ ಮುಂದಿನ ವಿಷಯಗಳನ್ನು ಡಿಸಿಪಿ ವೈಟ್ಫೀಲ್ಡ್ ಅವರು ತಸ್ಬೀರ್ ಪಡೆದ ನಂತರ ತಿಳಿಸಬೇಕಾಗ್ತದೆ. ಗಾಯಗೊಂಡಿದ ವ್ಯಕ್ತಿ ಈಗಾಗಲೇ ಸುಮಾರು 4 ಮರ್ಡರ್ ಕೇಸಸ್ ಆಗಲಿ ಎಕ್ಯೂಸ್ಡ್ ಇದ್ದ, ಇನ್ನೂ ಬೇರೆ 5 ಪ್ರಕರಣಗಳನ್ನ ವೈಟ್ಫೀಲ್ಡಲ್ಲೂ ಸಹ ಸುಮಾರು 3 ತಿಂಗಳ ಮೊದಲ ಪ್ರಕರಣದಲ್ಲಿ ಇವನು ಆರೋಪಿ ಆಗಿದ್ದ. ಇವರ ಹಿನ್ನೆಲೆ ಮತ್ತು ಇದೆಲ್ಲನೂ ಪರಿಶೀಲನೆ ಮಾಡಿ ಮುಂದಿನ ಕ್ರಮಗಳನ್ನು ಮಾಡಿದ್ದಾರೆ. ಇದರಲ್ಲಿ ಕ್ಯಾಮೆರಾಗಳಲ್ಲಿ 7 ತರಹದ ವೈಲೇಷನ್ಸ್ ಅಂದರೆ ಆಟೋಮ್ಯಾಟಿಕ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಸ್ಡ್ ಕ್ಯಾಮರಾಸ್ ಇದು ಮಾಡಲಾಗಿತ್ತು. ಸೊ ಈ ಕ್ಯಾಮರಾಸ್ ಆಟೋಮ್ಯಾಟಿಕ್ ಆಗಿದೆ. ನೀವು ಟ್ರಿಪಲ್ ರೈಡಿಂಗ್ ಅಥವಾ ವಿದೌಟ್ ಹೆಲ್ಮೆಟ್ ಹೋಗ್ತಾ ಇದ್ದಾರೆ, ಸೊ ಪಿಕ್ಚರ್ ನಿಮ್ದು ವಿದೌಟ್ ಹೆಲ್ಮೆಟ್ ಇದ್ದ ಮನುಷ್ಯ ಕಂಡಿದ ಕೂಡಲೇ ಅದರ ನಂಬರ್ ಪ್ಲೇಟ್ ಕ್ಯಾಪ್ಚರ್ ಆಗ್ತದೆ, ಟೈಮು ಡೇಟ್ ಟೈಮ್ ಸ್ಟ್ಯಾಂಪ್ ಕ್ಯಾಪ್ಚರ್ ಆಗ್ತದೆ, ಅದು ನಮ್ಮ ಡೇಟಾ ಬೇಸ್ ಬಂದ್ಬಿಟ್ಟು ಅದರಿಂದ ಜನರೇಟ್ ಆಗ್ತದೆ. ಸಿಮಿಲರ್ಲಿ ಸಿಗ್ನಲ್ ಹತ್ರ 2 ಪಾಯಿಂಟ್ ಮಧ್ಯದಲ್ಲಿ ಸಿಟಿ ಆದ್ಯಂತ ಜಂಕ್ಷನ್ಸ್ ಅಲ್ಲಿ 40 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಅಲ್ಲಿ ಜಂಕ್ಷನ್ ಕ್ರಾಸ್ ಮಾಡಬೇಕು. ಈ ಕ್ಯಾಮ್ರಾದಲ್ಲಿ 2 ಪಾಯಿಂಟ್ ಮಧ್ಯದಲ್ಲಿ ದಾಟುವಾಗ 40 ಕಿಲೋಮೀಟರ್ ದಾಟಿ ಯಾವುದಾದ್ರೂ ವಾಹನ ಸೇರಿಸಿದ್ದಲ್ಲಿ ಅದರದ್ದು ಪಿಕ್ಚರ್ ಬೇಕಾದ್ರೆ ಕಂಟಿನ್ಯೂಸ್ ರೆಕಾರ್ಡಿಂಗ್ ನಡೀತಾ ಇರ್ತದೆ. ಅದೇ ರೀತಿ ಕಾರ್ ಒಳಗೆ ಗ್ಲಾಸ್ ಒಳಗಿಂದ ಈ ಕ್ಯಾಮ್ರಾ ಕ್ಯಾನ್ ಕ್ಯಾಪ್ಚರ್ ದ ಇಮೇಜ್. ನೀವು ಸೀಟ್ ಬೆಲ್ಟ್ ಇಲ್ಲ ಅಂದರೆ ಅದನ್ನು ಕಾಣ್ತದೆ, ಮತ್ತೆ ಕೈ ಹೀಗೆ ಹಿಡ್ಕೊಂಡು ಫೋನ್ ಮಾಡ್ತಾ ಇದ್ದಲ್ಲ. ಸೊ ಈ 50 ಜಂಕ್ಷನ್ಸ್ ಅಲ್ಲಿ 250 ಕ್ಯಾಮ್ರಾಗಳು ಇವು ಈ 6 ವೈಲೇಷನ್ಸ್ ಡಿಟೆಕ್ಟ್ ಮಾಡಲಿಕ್ಕೆ. ಇನ್ನು 80 ಕ್ಯಾಮ್ರಾಗಳು ರೆಡ್ ಲೈಟ್ ವೈಲೇಷನ್ ಡಿಟೆಕ್ಷನ್ ಕ್ಯಾಮ್ರಾಸ್, ಅವು 80 ಇವೆ. ಅವು ರೆಡ್ ಲೈಟ್ ವೈಲೇಷನ್ ಡಿಟೆಕ್ಷನ್ ಅವು 80. ವಾಹನ ಸವಾರ ಮೊಬೈಲ್ಗೆ ಇವರು ತಪ್ಪು ಮಾಡಿದ್ದು ಮೊಬೈಲ್ ಮುಖಾಂತರ ಕಟ್ಬೋದು. ಈಗ ಇದರಲ್ಲಿ 2 ಇದೆ, ಒಂದು SMS ಮುಖಾಂತರ ಹೋಗ್ತದೆ, ಒಂದು ಮೊಬೈಲ್ ನಂಬರ್ ಪ್ರಮೋದ್ ಇಲ್ಲದೆ ಇದ್ದಲ್ಲಿ ರಿಜಿಸ್ಟರ್ಡ್ ಅಡ್ರೆಸ್ಗೆ ಚಲಾನ್ ಪ್ರಿಂಟ್ ಆಗಿ ಹೋಗ್ತದೆ. ಅದರಲ್ಲಿ ಪ್ರಕರಣದಲ್ಲಿ ಫಸ್ಟ್ ಮರ್ಡರ್ ಕೇಸ್ ಇವರು ರೆಕಾರ್ಡ್ ಅಲ್ಲಿ ಕಾಣ್ತಾ ಇದೆ. ಗಾಯಗೊಂಡಿದ್ದ ವ್ಯಕ್ತಿ ಮೊಟ್ಟ ಮೊದಲ ಮರ್ಡರ್ ಕೇಸ್ 2011 ಕಾಣ್ತಾ ಇದೆ. ಸೊ ಅದು ಆ ಪ್ರಕರಣದಲ್ಲಿ 2011 ಆ ಟೈಮಿಂದ ಇದು ಈ ಪ್ರಕರಣಗಳನ್ನು ನೋಡಿದಾಗ ನಮ್ಗೆ 2 ಗ್ಯಾಂಗ್ಗಳು ಅಂದ್ರೆ ಈಗ ದಸ್ತಗಿರಿ ವಶಕ್ಕೆ ಪಡೆದುಕೊಂಡಿದ್ದವ್ರನ್ನ ದಸ್ತಗಿರಿ ಮಾಡಿ ನಾವು ಇಂಟ್ರೋಗೇಷನ್ ಮಾಡಿದ್ರೆ ಮೇಲ್ನೋಟಕ್ಕೆ ಈ ಫ್ಯಾಕ್ಷನಲ್ ಫೈಟ್ಸ್ ಅಂತ ನಾವು ಏನ್ ಹೇಳ್ತೀವಿ ಮದನಪಲ್ಲಿ ಮತ್ತೆ ಅನಂತಪುರ ಜಿಲ್ಲೆಯಲ್ಲಿ ಆ ಫ್ಯಾಕ್ಷನಲ್ ಫೈಟ್ಸ್ ಪ್ರಯುಕ್ತ ಇದರಲ್ಲಿ ಯಾವುದು ಬೆಂಗಳೂರಿಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಅವ್ರ ಊರಿಗೆ ಸಂಬಂಧಪಟ್ಟ ವಿಷಯ. ಆದ್ರೆ ಈ ವ್ಯಕ್ತಿ ಇಲ್ಲಿ ವೈಟ್ ಫೀಲ್ಡ್